ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ. ಇನ್ನೇನು ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ಹಬ್ಬ ಅಂದ್ರೇ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗುತ್ತೆ ಅಲ್ವಾ, ರಂಗೋಲಿ ಹಾಕೋದು, ತೋರಣ ಕಟ್ಟೋದು, ದೇವ್ರನ್ನ ಅಲಂಕಾರ ಮಾಡೋದು. ಸೊ ಈ ಥರ ಹಬ್ಬ ಅಂದ್ರೇ ಕ್ರಿಯೇಟಿವಿಟಿ. ಸೊ ನಾನೀಗ ನಿಮಗೆ ಸಂಕ್ರಾಂತಿ ಹಬ್ಬಕ್ಕೆ ಕ್ರಿಯೇಟಿವಾಗಿ ಏನು ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಯೂಶ್ವಲಿ ನಾವು ಎಳ್ಳು ಬೆಲ್ಲನ ಈ ಥರ ಪ್ಯಾಕೆಟಲ್ಲಿ ಕೊಡ್ತೀವಿ, ಇಲ್ಲಾಂದರೆ ಪೇಪರ್ ಪ್ಯಾಕೆಟಲ್ಲಿ ಕೊಡ್ತೀವಿ. ಸೊ ಈ ಸಲ ನಾನೇನಂದರೆ ಈ ಥರ ಎಳ್ಳು ಬೆಲ್ಲ ಪ್ಯಾಕೆಟ್ನ ಹೇಗೆ ಕ್ರಿಯೇಟಿವಾಗಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಅದು ಹಳೆ ಇನ್ವಿಟೇಷನ್ ಕಾರ್ಡ್ಸ್ನ ಮತ್ತು ಗಿಫ್ಟ್ ರ್ಯಾಪಿಂಗ್ ಪೇಪರ್ನ ಯೂಸ್ ಮಾಡಿಕೊಂಡು. ನೀವು ಬೇಕಿದ್ದರೆ ಹೊಸ ಕ್ರಾಫ್ಟ್ ಪೇಪರ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ ಇದನ್ನ ಆ್ಯಕ್ಚುಲಿ ಐ ಪ್ರಿಫರ್ ರೀಯೂಸಿಂಗ್, ಅದಕ್ಕೆ ನಾನು ಇದನ್ನ ರೀಯೂಸ್ ಮಾಡ್ತಾ ಇದ್ದೀನಿ. ಏಕೆಂದರೆ ಎಷ್ಟೊಂದು ಇನ್ವಿಟೇಷನ್ ಕಾರ್ಡ್ಸ್ ಇರುತ್ತೆ, ಅದರಲ್ಲಿ ಚೆನ್ನಾಗಿರೋ ಶೀಟ್ಸ್ ಎಲ್ಲ ಇರುತ್ತೆ. ನಾನು ಐ ಆಮ್ ದಟ್ ಕೈಂಡ್ ಆಫ್ ಅ ಪರ್ಸನ್. ಏನಂದರೆ ಚೆನ್ನಾಗಿರೋ ಗ್ರೀಟಿಂಗ್ ಕಾರ್ಡ್ಸು, ಚೆನ್ನಾಗಿರೋ ಇನ್ವಿಟೇಷನ್ ಕಾರ್ಡ್ಸು, ಚೆನ್ನಾಗಿರೋ ಗಿಫ್ಟ್ ರ್ಯಾಪಿಂಗ್ ಪೇಪರು, ಇದು ಯಾವುದನ್ನು ಬಿಸಾಡದೆ ಹಾಗೆ ಇಟ್ಕೊಂಡಿರ್ತೀನಿ ನೆಕ್ಸ್ಟ್ ಏನಾದರೂ ಕ್ರಾಫ್ಟ್ ಮಾಡೋಣ ಅಂತ. ಸೊ ಅದರಿಂದ ಯೂಸ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಮಾಡ್ತಾ ಇರೋ ಕ್ರಾಫ್ಟ್ಸ್ ಎಲ್ಲ ತುಂಬ ಸಿಂಪಲಾಗಿದೆ, ನೀವು ನೋಡ್ಬೋದು. ಫಸ್ಟ್ ಒನ್ ಬಂದುಬಿಟ್ಟು ಈ ಥರ ನಾನು ಒಂದು ಸರ್ಕಲ್ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಅದನ್ನ ಹಾಫ್ ಆಗಿ ಡಿವೈಡ್ ಆಗೋದು ಗೊತ್ತಾಗಲಿ ಅಂತ ಹಾಫ್ ಹಾಫ್ ಆಗಿ ಲೈನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಏನಂತ ಹೇಳಿದ್ರೆ ಅದು ಒಂದು ಕ್ವಾರ್ಟರ್ಗೆ ಓವರ್ಲ್ಯಾಪ್ ಆಗೋ ಥರ ಇನ್ನೊಂದು ಸರ್ಕಲ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅದರಲ್ಲೂ ಅಷ್ಟೇ ಹಾಫ್ ಈ ಥರ ಡಿವೈಡ್ ಮಾಡಬೇಕು. ಆ್ಯಕ್ಚುಲಿ ನಾನು ತುಂಬ ಬ್ರೈಟಾಗಿ ಡ್ರಾ ಮಾಡ್ತಾ ಇಲ್ಲ, ಬಿಕಾಸ್ ಏನಂದರೆ ಅದು ಮತ್ತೆ ಕಾಣಿಸ್ಬಾರ್ದು ನಾವು ಡ್ರಾ ಮಾಡಿರೋದು, ಅದಕ್ಕೇ ಲೈಟಾಗಿ ಡ್ರಾ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ನಿಮಗೆ ಈಗ 2 ಸರ್ಕಲ್ ಡ್ರಾ ಮಾಡಿದ್ದಾಯಿತು. ಈಗ ನಾವಲ್ಲಿ ಕ್ವಾರ್ಟರ್ಸ್ ಡಿವೈಡ್ ಮಾಡ್ಕೊಂಡಿದ್ದೀವಲ್ಲ, ಅದರಲ್ಲಿ ಈ ಥರ ಕರ್ವ್ ಬರೋ ಥರ ಜಸ್ಟ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲದರಲ್ಲೂ ಇದರಲ್ಲಿ 4 ಪೋರ್ಷನ್ನು, ಇದರಲ್ಲಿ 4 ಪೋರ್ಷನ್, ಆ ಥರ ಡ್ರಾ ಮಾಡ್ಕೋಬೇಕು. ಸೊ ಈ ಥರ ಹಬ್ಬದಲ್ಲಿ ನಾವು ಕ್ರಿಯೇಟಿವಾಗಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಮಕ್ಕಳಿಗೆ ನೆಕ್ಸ್ಟ್ ಏನಂತ ಹೇಳಿದ್ರೆ, ಜಸ್ಟ್ ಹಬ್ಬ ಅಂದರೆ ಹಾಲಿಡೇ ಅಷ್ಟೇ ಅಲ್ಲ, ಅದರಲ್ಲಿ ನಮ್ಮ ಟ್ರೆಡಿಷನ್ ಇದೆ, ಸೆಲೆಬ್ರೇಷನ್ ಇದೆ ಅಂತೆಲ್ಲ ತೋರಿಸೋಕ್ಕೆ ಹೇಳ್ಕೊಡ್ಬೇಕು ಅವ್ರಿಗೆ. ಈ ಥರ ಕ್ರಿಯೇಟಿವಾಗಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಇನ್ವಾಲ್ವ್ ಆಗ್ತಾರೆ, ಅವ್ರಿಗೂ ಇಷ್ಟ ಆಗುತ್ತೆ, ಅವರು ಒಂದು ಹೊಸ ಸ್ಕಿಲ್ ಕಲ್ತ್ಕೊಳ್ತಾರೆ, ಅವ್ರಿಗೊಂದು ಕ್ರಾಫ್ಟ್ ಗೊತ್ತಾಗುತ್ತೆ, ಹಾಗೆ ಹಬ್ಬದ್ರಲ್ಲೂ ಇನ್ವಾಲ್ವ್ ಆಗಿರ್ತಾರೆ. ಸೊ ಇದೇನಂತ ಹೇಳಿದ್ರೆ, ಜಸ್ಟ್ ನಾನು ಅದು ಮಾರ್ಕ್ ಮಾಡಿದ್ನಲ್ಲ ಕರ್ವ್ಸು, ಇದು ಪೆನ್ ಆ್ಯಕ್ಚುಲಿ ಬರಿಬಾರ್ದು, ಅಂದರೆ ನೆಕ್ಸ್ಟ್ ಖಾಲಿಯಾಗಿರೋ ಪೆನ್ನೆಲ್ಲ ಇರುತ್ತಲ್ಲ ಅದರಲ್ಲಿ ಜಸ್ಟ್ ಮಾರ್ಕಿಂಗಿಗೆ ಅಂತ ಯೂಸ್ ಮಾಡ್ತಾ ಇದ್ದೀನಿ ನಾನು. ಅದು ಬರೆಯೋದೇನು ಬೇಕಾಗಿಲ್ಲ, ಜಸ್ಟ್ ಪ್ರೆಸ್ಸಿಂಗೆ, ಸೇಮ್ ಆಲ್ ಕರ್ವ್ಸ್ ಏನು ಹಾಕಿರ್ತೀನಲ್ಲ ಅದರ ಮೇಲೆ ಮತ್ತೆ ಒಂದು ಸಲ ಡ್ರಾ ಮಾಡ್ತಾ ಇದ್ದೀನಿ ಅಷ್ಟೆ. ಯಾಕಂದರೆ ನಾವು ಇದನ್ನು ಫೋಲ್ಡ್ ಮಾಡಬೇಕಾಗತ್ತೆ, ಅದು ಇನ್ವಿಟೇಷನ್ ಕಾರ್ಡ್ ಅವ್ರ ಕ್ರಾಫ್ಟ್ ಪೇಪರ್ ತುಂಬ ಹಾರ್ಡ್ ಇದ್ದರೆ ಏನಾಗುತ್ತೆ ಅಂದರೆ ಫೋಲ್ಡ್ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಈ ಥರ ಜಸ್ಟ್ ನಾನು ಓವರ್ ರೈಟ್ ಮಾಡೋದ್ರಿಂದ ಫೋಲ್ಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ, ಈಗ ಎಲ್ಲ ಮಾಡಿದ್ದಾಯಿತು. ಸೊ ಈಗ ಲೈನ್ಸ್ ಎಲ್ಲ ರಬ್ ಮಾಡಿಬಿಡೋಣ. ನೆಕ್ಸ್ಟ್ ಇನ್ನೇನು ಯೂಸ್ ಇಲ್ಲ, ಅದು ರೆಫರೆನ್ಸ್ ಎಲ್ಲ ಆಯಿತು. ಸೊ ಅದನ್ನೆಲ್ಲ ರಬ್ ಮಾಡಿಬಿಡೋಣ. ಓಕೆ, ಈಗ ನಾವಲ್ಲಿ ಅದನ್ನು ಪೆನ್ನಲ್ಲಿ ಈ ಥರ ಓವರ್ ರೈಟ್ ಮಾಡಿದ್ರಿಂದ ಈಸಿಯಾಗಿ ಫೋಲ್ಡ್ ಆಗ್ತದೆ. ಆ್ಯಕ್ಚುಲಿ ಪ್ರಿಂಟ್ ಡಬಲ್ ಸೈಡ್ ಪ್ರಿಂಟೆಡ್ ಇಲ್ಲ ಅಂದರೆ ಇಟ್ಸ್ ಓಕೆ, ಎನಿಥಿಂಗ್ ಈಸ್ ಓಕೆ. ಬಟ್ ಇಲ್ಲಿ ಪ್ರಿಂಟ್ ಇರೋದ್ರಿಂದ ನಾನು ಅದನ್ನ ಒಳಗಡೆ ಹೋಗೋ ಥರ ಫೋಲ್ಡ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಈಸ್ ಈ ಪ್ಲೇನ್ ಇರೋದು ನಮಗೆ ಔಟ್ಸೈಡ್ ಕಾಣಿಸುತ್ತೆ, ಅದು ಒಳಗಡೆ ಕಾಣಿಸುತ್ತೆ. ಈ ಥರ 4 ಸೈಡ್ಸನ್ನು ಈ ಥರ ಜಸ್ಟ್ ಪ್ರೆಸ್ ಮಾಡಿದ್ರೆ ಅದು ಆ್ಯಕ್ಚುಲಿ ಫೋಲ್ಡ್ ಆಗ್ತಾ ಹೋಗ್ಬಿಡುತ್ತೆ, ಯಾಕಂದರೆ ನೀವು ಆ ಥರ ಅದನ್ನು ಪ್ರೆಸ್ ಮಾಡಿರ್ತೀರಲ್ವ. ಸೊ ಅದಾಗದೇ ಫೋಲ್ಡ್ ಆಗ್ತಾ ಇರುತ್ತೆ, ನೀವು ಜಸ್ಟ್ ಒಂದು ಶೇಪ್ ಕೊಡಬೇಕಷ್ಟೇ, ಒಂದು ಪ್ರೆಸ್ಸಿಂಗ್ ಕೊಡಬೇಕಷ್ಟೆ. ಈ ಥರ ಕ್ಲೋಸ್ ಮಾಡಿ ರ್ಯಾಪ್ ಮಾಡಿದ್ರೆ ಆಯಿತು. ಇದೊಂದು ಪ್ಯಾಕ್ ಆಯ್ತು ಈಗ, ಗಿಫ್ಟ್ ಪ್ಯಾಕ್. ಸೊ ಇದರೊಳಗಡೆ ನಾವು ಎಳ್ಳು ಬೆಲ್ಲ ಹಾಕ್ಬಿಟ್ಟು ಕೊಡ್ಬೋದು. ಸೊ ಇದು ಫಸ್ಟ್ ಒನ್. ಸೊ ನೆಕ್ಸ್ಟ್ ಒನ್, ಸೊ ಯಾ ಆ್ಯಕ್ಚುಲಿ ಏನಂತ ಹೇಳಿದ್ರೆ ಅದು ಓಪನ್ ಆಗುತ್ತೆ ಅಲ್ವಾ, ಸೊ ಅದಕ್ಕೆ ನಾವು ಅದನ್ನ ರ್ಯಾಪ್ ಮಾಡಬೇಕು. ಸೊ ಇಲ್ಲೂ ಅಷ್ಟೇ, ನಾನು ನೀವು ಸ್ಯಾಟಿನ್ ರಿಬ್ಬನ್ ತೊಗೋಬೋದು, ಬಟ್ ನಾನು ಇಲ್ಲೂ ರೀಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಗಿಫ್ಟ್ ರ್ಯಾಪಿಂಗ್ ಪೇಪರ್ಸ್ಗೆ ಅದು ಬೋ ಹಾಕ್ಬಿಟ್ಟು ಕೊಟ್ಟಿರ್ತೀವಲ್ಲ, ಅದನ್ನು ಸಿಂಪಲ್ ಸ್ಟ್ರಿಪ್ಪಾಗಿ ಕಟ್ ಮಾಡ್ಕೊಂಬಿಟ್ಟು ಅದನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒನ್ ಕೂಡ ನಾನು ಹಳೇದು ಇನ್ವಿಟೇಷನ್ ಕಾರ್ಡಿಂದನೇ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ದರೆ ಹೊಸ ಕ್ರಾಫ್ಟ್ ಪೇಪರಲ್ಲೂ ಮಾಡ್ಬೋದು, ಆರ್ ನಿಮ್ಮ ಹತ್ರ ಯಾವುದಾದ್ರೂ ಶೀಟ್ಸ್ ಇದೆ, ಅದು ಒಂಥರ ಗ್ಲಿಟರಿ ಶೀಟ್ಸ್ ಎಲ್ಲ ಇರುತ್ತೆ, ಅದರಲ್ಲೂ ಮಾಡ್ಬೋದು.
ಇಟ್ಸ್ ಆಲ್ ಅಪ್ ಟು ಯುವರ್ ಕ್ರಿಯೇಟಿವಿಟಿ. ನೀವು ಏನರಲ್ಲಿ ಯೂಸ್ ಮಾಡ್ತೀರಾ ಅಥವಾ ಇದೇ ಕ್ರಾಫ್ಟ್ಗೆ ಇನ್ನೇನಾದರೂ ಎನ್ಹ್ಯಾನ್ಸ್ ಮಾಡ್ತೀರಾ ಅದೆಲ್ಲ ನಿಮ್ಮ ಕ್ರಿಯೇಟಿವಿಟಿ. ಸೊ ಇದು ಬೇಸಿಕ್, ನನಗೇನು ಗೊತ್ತಿದೆಯೋ ನಾನು ಇದನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಫೋಲ್ಡ್ ಮಾಡಿದ್ಮೇಲೆ ಈ ಥರ ಹಾಫ್ ಇನ್ನೊಂದು ಫೋಲ್ಡ್ ಮಾಡ್ಕೋಬೇಕು. ಆ್ಯಕ್ಚುಲಿ ನೀವು ಫೋಲ್ಡ್ ಮಾಡುವಾಗ ಜಾಸ್ತಿ ಪ್ರೆಸ್ ಮಾಡಿ ಮಾಡಿದ್ರೇ ನೆಕ್ಸ್ಟ್ ಅದು ಫೋಲ್ಡಿಂಗ್ ಈಸಿಯಾಗಿ ಬರುತ್ತೆ. ನೀವು ಜಾಸ್ತಿ ಪ್ರೆಸ್ ಮಾಡಿಲ್ಲಂದ್ರೆ ಫೋಲ್ಡಿಂಗ್ ಮಾಡುವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಪೇಪರ್ ಹಾರ್ಡ್ ಇರೋದರಿಂದ. ಮತ್ತೆ ಒಂದು ಫೋಲ್ಡ್ ಕೊಟ್ಬಿಟ್ಟು ಈಗ ಜಸ್ಟ್ ಸೆಂಟರ್ ಲೈನ್ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಈಗ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಡ್ರಾ ಮಾಡಿಕೊಂಡು ಕಟ್ ಮಾಡಬೇಕು. ಓಕೆ, ಸೊ ಇದು ಕಟ್ ಮಾಡಿದಾದಮೇಲೆ ಜಸ್ಟ್ ಓಪನ್ ಮಾಡಿ ನೀವು ನೋಡ್ತೀರಾ ಇಲ್ಲಿ ಟೂ ಸೈಡ್ಸ್, ಇಲ್ಲಿ ಟೂ ಸೈಡ್ಸ್, ಈ ಥರ ಇರುತ್ತೆ. ಸೊ ಇದು ಎಷ್ಟು ಅಲ್ಲಿ ಎಷ್ಟು ಒಂಥರ ಕರ್ವ್ ಫೋಲ್ಡಿಂಗ್ ಇದೆಯಲ್ಲ ಅಲ್ಲಿಗೆ ಫೋಲ್ಡ್ ಮಾಡಿ ಮಿಡ್ಲ್ ಒಂದು ಸ್ಕ್ವೇರ್ ಬರೋ ಥರ ಫೋಲ್ಡ್ ಮಾಡಿ, ಅಂದರೆ ಬೇಸ್ ನಮಗೆ ಸ್ಕ್ವೇರ್ ಬರುತ್ತೆ ಇಲ್ಲಿ. ಓಕೆ, ಸೊ ಈಗ ಇದು ಲಾಕ್ ಸಿಸ್ಟಮ್ ಥರ ಆಯಿತು ಅಂತ ಹೇಳಿದ್ರೆ, ಇಲ್ಲಿ ನಾನೀಗ ಇದು ಮಾಡಿದ್ದೀನಲ್ಲ ಇದನ್ನು ಹೀಗಿಟ್ಬಿಟ್ಟು ಅಲ್ಲಿ ಓಪನ್ ಕಟ್ ಮಾಡಿದ್ವಲ್ಲ ಅದನ್ನ ಇದರೊಳಗಡೆ ಸೇರಿಸಿದ್ರೆ ಇದು ಲಾಕ್ ಆಗುತ್ತೆ. ಇದಕ್ಕೆ ಟೈ ಮಾಡೋದೇನು ಬೇಕಾಗಿಲ್ಲ, ಇದೇ ಲಾಕ್ ಆಗುತ್ತೆ. ಅದಕ್ಕೆ ಲಾಕ್ ಇರಲಿಲ್ಲ, ಸೊ ಅದಕ್ಕೆ ಟೈ ಮಾಡಬೇಕಾಯಿತು. ಸೊ ನಿಮ್ಮದ್ರಲ್ಲೂ ಯಾರಾದರೂ ಈ ಥರ ಹಳೆಯದು ಚೆನ್ನಾಗಿರೋದು ಕಾರ್ಡ್ಸು ಆ್ಯನ್ವಲಪ್ಸು ಏನಾದರೂ ಈ ಥರ ಎಲ್ಲ ಸಿಕ್ಕಿದ್ದೆಲ್ಲ ಏನಾದರೂ ಯೂಸ್ ಮಾಡ್ತೀನಿ ಅಂತ ಇಟ್ಕೊಳ್ಳೋ ಥರದವರಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ಸೊ ನೆಕ್ಸ್ಟ್ ಇದು ನಾನು ಗಿಫ್ಟ್ ರ್ಯಾಪಿಂಗ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಪ್ಯಾಕೆಟ್ ಮಾಡೋದಕ್ಕೆ. ಸೊ ಇದು ಅಷ್ಟೇ, ಎಲ್ಲ ಯೂಶ್ವಲಿ ಏನು ಗೊತ್ತಾ, ಸ್ಕ್ವೇರಲ್ಲಿ ತೊಗೊಂಡ್ರೆ ನಿಮಗೆ ಮಾಡೋಕ್ಕೆ ಈಸಿ ಆಗುತ್ತೆ. ನಾನು ತೋರಿಸ್ತಾ ಇರೋ ಕ್ರಾಫ್ಟೆಲ್ಲ ಅದೊಂದು ಯುನೀಕ್ ಸೈಜು, ಸೊ ಆಲ್ ಸೈಡ್ಸ್ ನೇಮ್ ಇದ್ದರೆ ಈಸಿ ಆಗುತ್ತೆ. ಸೊ ಈಗ ನಾನು ಟ್ರಯಾಂಗಲ್ ಶೇಪಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಫೋರ್ ಕಾರ್ನರ್ಸ್ ಇದೆಯಲ್ಲ ಅಲ್ಲೆಲ್ಲ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಸೊ ಹಾಫ್ ಈ ಥರ ಫೋಲ್ಡ್ ಮಾಡಿ ಮತ್ತು ಈ ಸೈಡ್ ಹಾಫ್ ಮತ್ತು ಫೋಲ್ಡ್ ಮಾಡಿ ಈ ಟಿಪ್ಪನ್ನ ಅಲ್ಲಿ ಫೋಲ್ಡ್ ಆಗಿರೋ ಎಡ್ಜ್ ಟಚ್ ಆಗೋ ಥರ ಫೋಲ್ಡ್ ಮಾಡಬೇಕು. ಓಕೆ, ಸೊ ಇದೇ ಥರ ಫೋರ್ ಕಾರ್ನರ್ಸಲ್ಲೂ ಮಾಡಬೇಕು. ಸೊ ಇದು ಸೆಕೆಂಡ್ ಕಾರ್ನರ್, ಸೊ ಹಾಫ್ ಈ ಥರ ಫೋಲ್ಡ್ ಮಾಡಿ ನೆಕ್ಸ್ಟ್ ಮತ್ತೆ ಹಾಫ್ ಈ ಥರ ಫೋಲ್ಡ್ ಮಾಡಿ ಸೊ ಟಿಪ್ಪನ್ನ ಇಲ್ಲಿ ಎಡ್ಜ್ಗೆ ಮ್ಯಾಚ್ ಆಗೋ ಥರ ಫೋಲ್ಡ್ ಮಾಡಿ. ಓಕೆ, ನೆಕ್ಸ್ಟ್ ಈಗ ಥರ್ಡ್ ಕಾರ್ನರಲ್ಲೂ ಅದೇ ಥರ ಮಾಡೋಣ. ಆ್ಯಕ್ಚುಲಿ ನಾನಿಲ್ಲಿ ತೋರಿಸ್ತಾ ಇರೋ ಕ್ರಾಫ್ಟ್ಸ್ ಎಲ್ಲ ತುಂಬ ಈಸಿನೇ ಇದೆ, ಚಿಕ್ಕವರು ಮಾಡ್ಬೋದು, ದೊಡ್ಡವರು ಮಾಡ್ಬೋದು, ಕ್ರಾಫ್ಟ್ ಇಂಟ್ರೆಸ್ಟ್ ಇರೋರು ಮಾಡ್ಬೋದು, ಇಂಟ್ರೆಸ್ಟ್ ಇಲ್ಲದೆ ಇರೋರು ಮಾಡ್ಬೋದು, ಸಿಂಪಲ್ ಇದೆ. ಟ್ರೈ ಮಾಡಿ ನೋಡೋಣ ಈ ಸಂಕ್ರಾಂತಿ ಹಬ್ಬಕ್ಕೆ ಇದನ್ನ ಟ್ರೈ ಮಾಡಿ ನನಗೆ ಶೇರ್ ಮಾಡಿ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ. ನಿಮಗೆ ಖುಷಿ ಆಯಿತಾ, ನೀವು ಯಾರಿಗೆ ಕೊಡ್ತೀರಾ ಅವ್ರಿಗೂ ಖುಷಿ ಆಯಿತಾ ಅದೆಲ್ಲ ಮೆನ್ಷನ್ ಮಾಡಿ. ಯೂಶ್ವಲಿ ನನಗೆ ಯಾವಾಗಲೂ ಏನಂತ ಹೇಳಿದ್ರೆ ಹ್ಯಾಂಡ್ಮೇಡ್ ಎಲ್ಲ ಖುಷಿಯಾಗುತ್ತೆ ನನಗೆ, ಅದಕ್ಕೆ ನಾನು ಯೂಶ್ವಲಿ ಏನಾದರೂ ಈ ಥರ ಮಾಡ್ತಾನೆ ಇರ್ತೀನಿ. ಓಕೆ, ಫೋರ್ ಕಾರ್ನರ್ಸಲ್ಲೂ ಆಯ್ತಲ್ಲ. ಇಲ್ಲೂ ಅಷ್ಟೇ, ಬೇಸ್ ನಮಗೆ ಸ್ಕ್ವೇರ್ ಇರುತ್ತೆ. ಸೊ ಜಸ್ಟ್ ಒಂದು ಇನ್ನೊಂದು ಸಲ ಪ್ರೆಸ್ಸಿಂಗ್ ಕೊಟ್ಟರೆ ಫೋಲ್ಡ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಈ ಥರ ಪ್ರೆಸ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನು. ಓಕೆ, ಈಗ ನೀವು ಜಸ್ಟ್ ಅದನ್ನ ಹಿಂಗೆ ಮೇಲೆ ಎತ್ತಿದ ತಕ್ಷಣವೇ ನಿಮಗೆ ಟ್ರಯಾಂಗಲ್ಸ್ ಎಲ್ಲ ಜಾಯ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲಿ ಎಷ್ಟು ಸಿಂಪಲ್ ಆಗಿದೆ ಈ ಥರ. ಓಕೆ, ಸೊ ಈಗ ಇದಕ್ಕೆ ಟೈ ಮಾಡಬೇಕಾಗುತ್ತೆ, ಯಾಕಂದರೆ ಇದಕ್ಕೆ ಲಾಕ್ ಇಲ್ಲ, ಸೊ ಅದು ಸೈಡ್ಸ್ ಎಲ್ಲ ಓಪನ್ ಆಗುತ್ತೆ. ಸೊ ನಾನೇನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಒಂದು ಎಲ್ಲ ಸೈಡ್ಸಲ್ಲೂ ಒಂದು ಹೋಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಪಂಚ್ ಮಾಡೋದು ಯೂಸ್ ಮಾಡ್ಬೋದು ನೀವು, ಅಲ್ಲೆಲ್ಲ ಪಂಚ್ ಮಾಡ್ಕೊಂಬಿಟ್ಟು ಸೊ ಇದರಲ್ಲಿ ಆ ರಿಬ್ಬನ್ನ ಟೈ ಮಾಡ್ಕೊಳ್ಳಿ.
ನಾನಿಲ್ಲಿ ಮತ್ತೆ ಅದೇ ಗಿಫ್ಟ್ ರ್ಯಾಪಿಂಗ್ ರಿಬ್ಬನ್ ಇರುತ್ತಲ್ಲ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಸ್ಯಾಟನ್ ರಿಬ್ಬನ್ನು ಕೂಡ ಯೂಸ್ ಮಾಡ್ಬೋದು. ಸಿಂಪಲ್ ಅಲ್ವಾ, ಟೈಮ್ ಕನ್ಸ್ಯೂಮಿಂಗು ಇಲ್ಲ. ನೀವು ಹಬ್ಬದ ಕೆಲಸನೂ ಮಾಡ್ಕೋಬೋದು, ಇದು ಮಾಡ್ಬೋದು. ಇನ್ ಕೇಸ್ ನಿಮ್ಗೆ ಆಗಿಲ್ಲ ಅಂತ ಹೇಳಿದ್ರೆ ಪ್ರೀವಿಯಸ್ ಡೇ ಮಾಡಿಟ್ಕೊಳ್ಳಿ, ನೆಕ್ಸ್ಟ್ ಡೇ ಯೂಸ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನೀವು ಒಂದ್ಸಲ ಮಕ್ಕಳಿಗೆ ಒಂದು ಮಾಡಿಬಿಟ್ಟು ಮಕ್ಕಳಿಗೆ ಹೇಳ್ಕೊಟ್ಬಿಡಿ, ನೆಕ್ಸ್ಟ್ ಉಳಿದಿದ್ದೆಲ್ಲ ಅವರೇ ಮಾಡ್ಕೊಳ್ತಾರೆ. ಸೊ ಈಗ ಈ ಥರ 3 ಪ್ಯಾಕೆಟ್ಸ್ನ ಹೇಳ್ಕೊಟ್ಟಿದ್ದೀನಿ ನಾನು. ಓಕೆ, ಈಗ ನೋಡೋಣ ಇದರಲ್ಲಿ ಎಳ್ಳು ಬೆಲ್ಲನ ಹೇಗೆ ಫಿಲ್ ಮಾಡೋದು ಅಂತ. ಸೊ ಇಲ್ಲಿ ನೀವು ಡೈರೆಕ್ಟಾಗೇ ಹಾಕ್ಬೋದು, ಬಟ್ ಏನಂತ ಹೇಳಿದ್ರೆ ಅದು ಆಚೆ ಬರುತ್ತೆ, ಇಲ್ಲೆಲ್ಲ ಚಿಕ್ಕದಿರುತ್ತಲ್ಲ, ಸೊ ಆಚೆ ಬಂದುಬಿಡುತ್ತೆ. ಸೊ ನಾನೇನು ಮಾಡ್ತಾ ಇದ್ದೀನಿ, ಆ ಪ್ಯಾಕೆಟಲ್ಲಿ ಹಾಕ್ಬಿಟ್ಟು ಆ ಪ್ಯಾಕೆಟ್ನ ಇದರೊಳಗಡೆ ಇಡ್ತಾ ಇದ್ದೀನಿ. ಏಕೆಂದರೆ ಯೂಶಲಿ ಏನಾಗುತ್ತೆ, ಓಪನ್ ಮಾಡುವಾಗೂ ಚೆಲ್ಲಿಬಿಡ್ಬೋದು. ಸೊ ಅದಕ್ಕೆ ಈ ಥರ ಮಾಡಿದ್ದೀನಿ. ಆ್ಯಕ್ಚುಲಿ ನನ್ನ ಹತ್ರ ಕಾರ್ಡ್ಸ್ ಎಲ್ಲ ತುಂಬ ಚಿಕ್ಕದಿತ್ತು, ಸೊ ಚಿಕ್ಕದಾಗಿದೆ ಪ್ಯಾಕೆಟು. ನಿಮ್ಮ ಹತ್ರ ದೊಡ್ಡ ಕ್ರಾಫ್ಟ್ ಶೀಟ್ಸ್ ಯೂಸ್ ಮಾಡಿದರೆ ಆರ್ ನೀವೇನಾದರೂ ದೊಡ್ಡ ಇನ್ವಿಟೇಷನ್ ಕಾರ್ಡ್ ಯೂಸ್ ಮಾಡಿದ್ರೆ ಪ್ಯಾಕ್ ಸೈಸ್ ದೊಡ್ಡದಾಗುತ್ತೆ. ಸೊ ನೀವು ಎಳ್ಳು ಬೆಲ್ಲ ಪ್ಯಾಕೆಟ್ನು ಕೂಡ ದೊಡ್ಡದೇ ಮಾಡಿಡ್ಬೋದು. ಈವನ್ ಸಕ್ಕರೆ ಹಚ್ಚನ್ನು ಕೂಡ ಪ್ಯಾಕಲ್ಲಿ ಹಾಕ್ಬಿಟ್ಟು ಇಡ್ಬೋದು. ಇದು ಚಿಕ್ಕದಿದೆ ಅಂತ ನಾನು ಸಕ್ಕರೆ ಹಚ್ಚಿ ಹಾಕಿಲ್ಲ. ಸೊ ಮಕ್ಕಳಿಗೆ ಹಬ್ಬ ಅಂದರೆ ಜಸ್ಟ್ ಹಾಲಿಡೇ ಅಂತ ಫೀಲ್ ಆಗೋದು ಬೇಡ. ಅವ್ರಿಗೆ ಅದ್ರ ಬಗ್ಗೆ ಹೇಳೋಣ, ಅದರ ಹಿನ್ನೆಲೆ ಎಲ್ಲ ಏನಂತ ಹೇಳೋಣ, ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳೋಣ, ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ತೋರಿಸೋಣ. ಸೊ ಅವಾಗ ಅವ್ರಿಗೆ ನಮ್ಮ ಟ್ರೆಡಿಷನ್ಸು, ಏನಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ, ಹಬ್ಬ ಅಂದರೆ ಏನು ಅಂತೆಲ್ಲ ಗೊತ್ತಾಗುತ್ತೆ. ಸೊ ಈ ಥರ ಎಲ್ಲ ಮಾಡೋದ್ರಿಂದ ಅವರು ಇನ್ವಾಲ್ವ್ ಆಗ್ತಾರೆ ಹಬ್ಬದ ಆ್ಯಕ್ಟಿವಿಟೀಸಲ್ಲಿ, ಅವ್ರಿಗೂ ಖುಷಿಯಾಗುತ್ತೆ. ಸೊ ನಿಮಗೂ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಓಕೆ, ಎರಡಾಯಿತು. ಸೆಕೆಂಡ್ ಒನ್ನಲ್ಲಿ ಅಷ್ಟೇ, ಏನೂ ಕಷ್ಟ ಇಲ್ಲ. ಲಾಕ್ ಓಪನ್ ಮಾಡಿದ್ದು, ಜಸ್ಟ್ ಅದನ್ನು ಇಟ್ಟಿದ್ದು, ಎಳ್ಳುಬೆಲ್ಲ ಪ್ಯಾಕೆಟ್ ಇಟ್ಬಿಟ್ಟು ಮತ್ತೆ ಲಾಕ್ ಮಾಡಿದ್ದು ಅಷ್ಟೇ. ನೆಕ್ಸ್ಟ್ ಟ್ರಯಾಂಗಲ್ ಏನು ಅಂತ ಹೇಳಿದ್ರೆ ಇದರಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ, ಜಸ್ಟ್ ಬಟ್ ಇದರಲ್ಲಿ ಸೇಮ್ ಅದೇ, ಹಾಕಿದ್ರೆ ಚೆಲ್ಲುತ್ತೆ. ಸೊ ಎಲ್ಲ ಪ್ಯಾಕೆಟ್ ನಾನು ಅಂದ್ಕೊಂಡಿದ್ದು ಎಲ್ಲ ಪ್ಯಾಕೆಟ್ ಮಾಡಿಟ್ರೇ ಸೇಫ್ ಆಗಿರುತ್ತೆ ಅಂತ. ಸೊ ಈಗ ಅಷ್ಟೇ, ಪ್ಯಾಕೆಟ್ನ ಜಸ್ಟ್ ಅದರೊಳಗಡೆ ಇಟ್ಟು ಉದ್ದ ಇಡಿ. ಅಡ್ಡಡ್ಡ ಇಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಉದ್ದ ಇಟ್ಬಿಟ್ಟು ಜಸ್ಟ್ ಈ ಥರ ನೋಡಿ, ಅದು ಅದರಲ್ಲಿ ಎಷ್ಟಾಗುತ್ತೋ ಆ ಸೈಜ್ ಥರ ಪ್ಯಾಕ್ ಮಾಡಿ. ನೀವು ಪ್ಯಾಕ್ ಮಾಡಿಬಿಟ್ಟು ಜಸ್ಟ್ ಮತ್ತೆ ಟೈ ಮಾಡಿದ್ರೆ ಆಯಿತು. ಫುಲ್ ಓಪನ್ ಮಾಡೋದೇನು ಬೇಡ, ಜಸ್ಟ್ ಓಪನ್ ಮಾಡಿ ಇಟ್ಬಿಟ್ಟು ಮತ್ತೆ ಇಮಿಡಿಯೇಟ್ಲಿ ಟೈ ಮಾಡ್ಬೋದು. ಹೋಪ್ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಸಂಕ್ರಾಂತಿ.